ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ರಾಶ್ಯಾಧಿಪತಿಯ ಬಲವೇ ಹೆಚ್ಚಿನ ಸೌಕರ್ಯ ತಂದುಕೊಡುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ನೀರಿನ ಸಮೃದ್ಧತೆ ಇದೆ, ಕೃಷಿಕರಿಗೆ ಅನುಕೂಲಕರವಾಗಿದೆ, ಪ್ರಯಾಣದಲ್ಲಿ ಮಿತ್ರರ ಸಹಾಯ ಇವೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ವ್ಯಯ ಹಣಕಾಸಿನ ವಿಚಾರದಲ್ಲಿ ಅದನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ಪ್ರಾರ್ಥನೆಗೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವೃತ್ತಿಯಲ್ಲಿ ವಿಶೇಷ ಏನು ಹಣಗಳಿಕೆ, ಧನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹಣ ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತೊಂದು ಮಗದೊಂದು ಅಂತ ಹೀಗೆ ಪ್ಯಾರಲಲ್ ಆಗಿ ಶುರುವಾಗುತ್ತೆ. ಅದೆಲ್ಲ ತುಂಬ ಹೊಸ ಹೊಸ ದಾರಿ ಆಗುತ್ತೆ. ಹಣಕಾಸಿನ ಸಂಪಾದನೆಗೆ ಚೆನ್ನಾಗಿದೆ ಈ ದಿವಸ. ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಬಲವೂ ಇದೆ. ಹೀಗಾಗಿ ನೀವು ಆಡಳಿತಾತ್ಮಕವಾಗಿ ವಿಶಿಷ್ಟ ಸಾಧನೆ ಮಾಡಲಿಕ್ಕೆ ಚೆನ್ನಾಗಿದೆ, ಏನು ಸಂಶಯ ಇಲ್ಲ, ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅಲ್ಲಿ ಆಹಾರ ವ್ಯತ್ಯಾಸ ಇದೆ ಆ ಕಾರಣದಿಂದ. ಇನ್ನು ಧನುಸು ರಾಶಿ, ಧನುರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ವಿಶೇಷ ಫಲ ಕಾಣಲಿಕ್ಕೆ ಅವಕಾಶ ಇದೆ, ದೈವಾನುಕೂಲ ಸಿಗುತ್ತೆ, ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ. ಆ ಥರದೊಂದು ಸಿದ್ಧತೆಗೆ ಒಂದು ತಯಾರಿ, ಅದಕ್ಕೆ ಯಾವುದೇ ತೊಡಕುಗಳಿಲ್ಲ. ಕುಟುಂಬದಲ್ಲೂ ಸಹಕಾರ ಚೆನ್ನಾಗಿದೆ, ಅನ್ನ ಸಮೃದ್ಧಿ ಚೆನ್ನಾಗಿದೆ ಚೆನ್ನಾಗಿದೆ. ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು, ಇದಕ್ಕೆ ಬುಧ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಯಥಾಪ್ರಕಾರ ಚೆನ್ನಾಗಿದೆ, ಆತಂಕವಿಲ್ಲ. ಈ ದಿವಸ ಅನಗತ್ಯ ಖರ್ಚು ಸೂಚಿಸ್ತಾ ಇದೆ. ಈ ದಿವಸ ವ್ಯಾಪಾರಿಗಳಿಗೆ ಅನುಕೂಲ ಚೆನ್ನಾಗಿದೆ, ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿದೆ. ಈ ಅನಗತ್ಯ ಖರ್ಚಿನ ನಿವಾರಣೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಲಾಭದಾಯಕ ದಿನ ಈ ದಿವಸ ಚೆನ್ನಾಗಿದೆ. ಆಪ್ತರಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ, ಅದು ಸಂತೋಷಕ್ಕಾಗಿಯೇ, ತೊಂದರೆ ಇಲ್ಲ. ಕೆಲಸದಲ್ಲೂ ವಿಶೇಷವಾದ ಅನುಕೂಲತೆಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಯಾವುದೇ ಭಿನ್ನಾಭಿಪ್ರಾಯಗಳಿರೋದಿಲ್ಲ. ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ನಾಗಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಘ್ನಗಳು ಬರುತ್ತೆ, ತೊಡಕನ್ನು ಸೂಚಿಸ್ತಾ ಇದೆ. ಬೌದ್ಧಿಕವಾಗಿ ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ. ಹೀಗಾಗಿ ಸ್ವಲ್ಪ ನೀವು ಎಚ್ಚರಿಕೆ ನಡೆ ಅಂತೀವಲ್ಲ, ಆ ರೀತಿಯಲ್ಲಿ ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತೆ ಈ ದಿವಸ. ಅದರ ಹೊರತಾಗಿ ಈ ಮಕ್ಕಳಿಂದ ವಿಶೇಷ ಲಾಭ, ಅವರಿಂದ ಒಳ್ಳೆಯ ಒಂದು ಮಾರ್ಗದರ್ಶನ ಮತ್ತು ಅವರ ಸಹಕಾರ ಇತ್ಯಾದಿ ಎಲ್ಲ, ಆ ಲಾಭ ಚೆನ್ನಾಗಿದೆ, ಯೋಚನೆ ಬೇಡ. ಈ ದಿವಸ ಹೆಚ್ಚಿನ ಅನುಕೂಲಗಳೇ ಇದ್ದಾವೆ. ಈ ತೊಡಕಿನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳ ಅಕ್ಷರ ಮಂತ್ರ ಅಂದರೆ ಓಂ ಶರ್ವಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಜೀವನ ಚೆನ್ನಾಗಿರುತ್ತೆ, ಆನಂದವಾಗಿರುತ್ತೆ, ಸುಂದರವಾಗಿರುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.